ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಬನ್ನಿ, ಇವತ್ತಿನ ಡೈಲಿ ಲಾಗ್ನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಇಲ್ಲಿ ಎಣ್ಣೆನ ತಯಾರು ಮಾಡ್ತಾ ಇದ್ದೀನಿ. ಸ್ವಲ್ಪ ಹೇರ್ ಫಾಲ್ ಆಗ್ತಾ ಇತ್ತು, ಹಾಗಾಗಿ ತಲೆಗೆ ಎಣ್ಣೆ ಹಚ್ಬೇಕಂತ ಇಲ್ಲಿ ಎಣ್ಣೆನ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಟೈಮಲ್ಲಿ ಜರ ಬೇರೆ ಎಣ್ಣೆ ಎಲ್ಲ ಬಳಸೋಕೆ ಅಷ್ಟೊಂದು ಬಿಡೋದಿಲ್ಲ ನಮ್ಮ ಮನೆಯಲ್ಲಿ. ಹಾಗಾಗಿ ಮನೆಯಲ್ಲಿ ಏನೆಲ್ಲ ಸಿಗುತ್ತೋ ನ್ಯಾಚುರಲ್ಲಾಗಿ ಜಾಸ್ತಿ ಕೊಬ್ಬರಿ ಎಣ್ಣೆ ಮಾತ್ರ ಹಚ್ಚಕ್ಕೆ ಬಿಡ್ತಾರೆ. ಹಾಗಾಗಿ ಕೆಲವೊಂದು ಮನೆಯಲ್ಲಿರುವಂಥ ಆಯುರ್ವೇದಿಕ್ನ ಬಳಸಿ ಕೂಡ ಎಣ್ಣೆನ ಹಚ್ಕೋಬೇಕಂತ ಹೇಳ್ತಾರೆ. ಆದರೆ ಹೊರಗಿಂದೆಲ್ಲ ಯೂಸ್ ಮಾಡೋಕೆ ಅಷ್ಟೊಂದು ಬಿಡೋದಿಲ್ಲ. ಹಾಗಾಗಿ ಇಲ್ಲಿ ಎಣ್ಣೆನ ತಯಾರು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಏನೆಲ್ಲ ಹಾಕ್ಕೊಂಡಿದ್ದೀನಿ ಅಂದರೆ, ಮೊದಲಿಗೆ ಇಲ್ಲಿ ನಾನು ಒಂದು ಚಮಚದಷ್ಟು ಮೆಂತ್ಯನೇ ಹಾಕೋತಾ ಇದ್ದೀನಿ. ಹಾಗೆ ಒಂದು ಹಿಡಿಯಷ್ಟು ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿದ್ದರೆ ಕರಿಬೇವು ಒಳ್ಳೆಯದು, ಆದರೆ ಸ್ವಲ್ಪ ಫ್ರೆಶ್ ಆಗಿರಲಿಲ್ಲ, ಹಾಗಾಗಿ ನಾನು ಒಣಗಿರುವಂಥ ಕರಿಬೇವನ್ನೇ ಹಾಕ್ಕೊಂಡಿದ್ದೀನಿ. ಎರಡು ಹಾಕಿದ್ರು ನಡೆಯುತ್ತೆ. ಹಾಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೀವು ನೋಡಿರ್ಬೋದು, ದಾಸವಾಳ ಎಲೆನ ಹಾಕ್ಕೊಂಡಿದ್ದೀನಿ. ದಾಸವಾಳ ಹೂ ಸಿಗಲಿಲ್ಲ, ಹಾಗಾಗಿ ದಾಸವಾಳ ಎಲೆಯನ್ನು ಹಾಕ್ಕೊಂಡಿದ್ದೀನಿ. ಎರಡು ಕೂಡ ಯೂಸ್ ಮಾಡ್ಕೋಬೋದು. ಇದಾದ ನಂತರ ಇಲ್ಲಿ ನಾನು ಅಲುವೇರನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಒಂದು ಇಂಚ್ ಅಥವಾ ಒಂದು 2 ಇಂಚಷ್ಟು ಹಾಕ್ತಾ ಇದ್ದೀನಿ. ಮೇಲಿನ ಸಿಪ್ಪೆನ ತೆಗೆದು ಒಳಗಿರುವಂಥದ್ದು ವೈಟ್ ಭಾಗ ಇರುತ್ತಲ್ಲ, ಅದನ್ನ ಸೇರಿಸ್ಕೊತಾ ಇದ್ದೀನಿ. ಸಿಪ್ಪೆ ಹಾಕಿದರೂ ಪರವಾಗಿಲ್ಲ, ಯಾಕಂದರೆ ಇದು ಎಣ್ಣೆ ಕುದಿಸುವಾಗ ಹಿಂದಾಡೆ ಸೋಸ್ಕೋತೀವಲ್ಲ, ಹಾಗಾಗಿ ಸ್ವಲ್ಪ ಅಲುವೇರನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಏನೆಲ್ಲ ಯೂಸ್ ಮಾಡಿದ್ದೀನಿ, ಇದು ಮಾಮೂಲಿಯಾಗಿ ಮನೆಯಲ್ಲಿ ಎಲ್ಲಾನು ಸಿಕ್ಕೇ ಸಿಗುತ್ತೆ. ಮೆಂತ್ಯ ಸೊಪ್ಪಿರುತ್ತೆ, ಮೆಂತ್ಯ ಕಾಳು ಇರುತ್ತೆ, ಕರಿಬೇವು ಇರುತ್ತೆ, ಹಾಗೆ ಅಲುವೇರ ಅಂದರೂ ಮನೆ ಮುಂದೆ ಹಚ್ಚಿರ್ತೀವಿ. ಅಲುವೇರ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಎಣ್ಣೆ ಕರಿಬೇವು ಮತ್ತು ಮೆಂತ್ಯ ಇದ್ದರೆ ಸಾಕಾಗುತ್ತೆ. ಇಲ್ಲಿ ನಾನು ಇಲ್ಲಿ ಕೊಕೊನೆಟ್ ಆಯಿಲ್ನ ಹಾಕೋತಾ ಇದ್ದೀನಿ. ಪ್ಯೂರ್ ಆರ್ಗ್ಯಾನಿಕ್ ಕೊಬ್ಬರಿ ಎಣ್ಣೆ ಸಿಗುತ್ತಲ್ಲ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ಎಷ್ಟು ಬೇಕೋ, ಒಂದು ವಾರಕ್ಕೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ನಮಗೆ ವಾರ ಎಲ್ಲ ಎಣ್ಣೆ ರೆಡಿ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ, ನಮಗೆ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ತಿಂಗಳಿಗೆ ನಮಗೆ ಎಷ್ಟು ಕೊಬ್ಬರಿ ಎಣ್ಣೆ ಯೂಸ್ ಆಗುತ್ತೋ ಅಷ್ಟು ಪ್ರಮಾಣದಲ್ಲಿ ನಾವು ಇದನ್ನೆಲ್ಲ ಸೇರಿಸಿ ಒಮ್ಮೆನೇ ಎಣ್ಣೆ ರೆಡಿ ಮಾಡಿಟ್ಕೋಬೋದು. ಈಗ ಇದನ್ನೆಲ್ಲ ಸೇರಿಸಿ ನಾನು ಗ್ಯಾಸ್ ಮೇಲೆ ಇಟ್ಟು ಸಣ್ಣ ಉರಿಯಲ್ಲಿ ಎಣ್ಣೆನ ಕಾಯಿಸ್ತಾ ಇದ್ದೀನಿ. ನಿಮಿಷಗಳ ಕಾಲ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಇದನ್ನ ಕಾಯಿಸ್ಕೊಂಡಿದ್ದೀನಿ. ಜೋರು ಉರಿಯಲ್ಲಿ ಕಾಯಿಸ್ಕೋಬಾರ್ದು, ಸ್ವಲ್ಪ ಮಧ್ಯಮ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನ ಎಣ್ಣೆನ ಕಾಯಿಸ್ಕೋಬೇಕಾಗುತ್ತೆ. ಈಗ ಎಣ್ಣೆನ ಕಾಯಿಸಿ ಕೆಳಗಡೆ ಕೂಡ ಇಳಿಸಿದ್ದೀನಿ, ನೋಡ್ತಿರ್ಬೋದು ಇನ್ನೂ ಅದು ಕುದಿಯೋ ಥರ ಆಗ್ತಾ ಇದೆ. ಕಂಪ್ಲೀಟ್ ತಣ್ಣಗಾದ ಮೇಲೆ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಿರ್ಬೋದು ಎಣ್ಣೆ ಕೂಡ ಎಷ್ಟು ಚೆನ್ನಾಗಿ ಹಸಿರಾಗಿ ಕಾಣ್ತಾ ಇದೆ ಅಂತ. ಇದರಲ್ಲಿರುವಂಥ ಕರಿಬೇವೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಎಣ್ಣೆ ಗ್ರೀನ್ ಕಲರಾಗಿ ಬರುತ್ತೆ. ಇದು ತಣ್ಣಗಾದಮೇಲೆ ಕಂಪ್ಲೀಟಾಗಿ ಇನ್ನೂ ಗ್ರೀನ್ ಕಲರ್ ಆಗುತ್ತೆ. ಇದನ್ನೆಲ್ಲ ಎಣ್ಣೆಯಲ್ಲಿ ಸೊಪ್ಪು ಏನು ಹಾಕಿರ್ತೀವಿ ಅದರ ಇದೆಲ್ಲ ಎಣ್ಣೆಯಲ್ಲಿ ಬಿಡುತ್ತೆ. ಹಾಗಾಗಿ ಈಗ ಇದನ್ನ ರೆಡಿ ಆಯಿತು. ಇದು ಡ್ಯಾಂಡ್ರಫ್ ಆಗಿದ್ದರೆ ಮತ್ತು ಹೇರ್ ಫಾಲ್ ಎಲ್ಲ ಆಗಿದ್ದರೆ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದರಲ್ಲಿ ಕೆಲವೊಮ್ಮೆ ಆನಿಯನ್ ಕೂಡ ಹಾಕೋಬೋದು. ನಾವು ನೆಕ್ಸ್ಟ್ ಡೇನೇ ಹೇರ್ ವಾಶ್ ಮಾಡ್ತಾ ಇದ್ದರೆ ಈ ಟೈಮಲ್ಲಿ ಆನಿಯನ್ ಕೂಡ ಹಾಕೋಬೋದು. ಒಂದೆರಡು ಸಿಪ್ಪೆ ಆನಿಯನ್ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ಡೇ ಹೇರ್ ವಾಶ್ ಮಾಡೋದ್ರಿಂದ ಇಲ್ಲಿ ನಾನು ಸೇರಿಸಲಿಲ್ಲ. ಒಂದು 2-3 ಗಂಟೆ ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಆವಾಗಲೇ ತಲೆ ಸ್ನಾನ ಮಾಡ್ತಾ ಇದ್ದರೆ ಆನಿಯನ್ ಕೂಡ ಹಾಕೋಬೋದು, ಯಾಕಂದರೆ ಆನಿಯನ್ ಸ್ವಲ್ಪ ಸ್ಮೆಲ್ ಇರುತ್ತೆ. ಹಾಗಾಗಿ ಇಲ್ಲಿ ಮತ್ತು ನಿಮಗೆ ದಾಸವಾಳ ಹೂ ಕೂಡ ಸಿಕ್ಕರೆ ಯೂಸ್ ಮಾಡಿ, ಹೂ ಸಿಗಲಿಲ್ಲ ಅಂದರೆ ಅದ್ರ ಎಲೆನ ಹಾಕೋಬೋದು. ಎರಡೂ ಸಿಗಲಿಲ್ಲ ಅಂದರೆ ಪರವಾಗಿಲ್ಲ, ಮೆಂತ್ಯ ಮತ್ತು ಕರಿಬೇವು ಯಾವಾಗಲೂ ಮನೆಯಲ್ಲಿ ಇದ್ದೇ ಇರುತ್ತೆ, ಅದನ್ನ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಯಾವಾಗ ಎಣ್ಣೆನ ಅಪ್ಲೈ ಮಾಡ್ತೀವೋ ಆ ಟೈಮಲ್ಲಿ ಅದನ್ನ ಹಾಕಿ ಸ್ವಲ್ಪ ಎಣ್ಣೆನ ಕಾಯಿಸಿ ಹಚ್ಚಿದರೆ ಹೇರ್ಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತು ಡ್ಯಾಂಡ್ರಫ್ ಕೂಡ ಹೋಗುತ್ತೆ. 1 ತಿಂಗಳಲ್ಲಿ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ನಾನು ಇದನ್ನ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೆ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಬೇಕನ್ನಿಸ್ತು. ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಚೆನ್ನಾಗಿ ಅನಿಸ್ತಂದರೆ ಯೂಸ್ ಮಾಡಿ. ಇಲ್ಲಿ ನಾನು ಇಲ್ಲಿ ಅದೇ ಎಣ್ಣೆನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಮ್ಮಮ್ಮ ನನಗೆ ತಲೆಗೆ ಎಣ್ಣೆನ ಹಾಕ್ತಾ ಇದ್ರು. ಆದಷ್ಟು ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನ ಯೂಸ್ ಮಾಡಿ ಒಂದು 2 ಗಂಟೆ ಅಥವಾ 3 ಗಂಟೆ ಬಿಟ್ಟು ತಲೆ ಸ್ನಾನ ಕೂಡ ಮಾಡ್ಬೋದು. ಆದರೆ ಇಲ್ಲಿ ನಾನು ನೈಟ್ ಹಾಕೋತಾ ಇದ್ದೀನಿ. ನೈಟ್ ಅಂದರೆ ಪೂರ ಮಲಗೋ ಟೈಮಲ್ಲಿ ಅಂತೇನಿಲ್ಲ, ಮಲಗೋಕಿನ್ನ ಒಂದು 2 ಗಂಟೆ ಇರುವ ಮುಂಚೆನೇ ಎಣ್ಣೆನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಬೆಳಗ್ಗೆ ಎದ್ದು ತಲೆ ಸ್ನಾನನ ಮಾಡ್ತೀನಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಒಮ್ಮೆ ಈ ರೀತಿ ಎಣ್ಣೆನ ಟ್ರೈ ಮಾಡಿ, ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.